ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಮ್ಡ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಕಾರ್ ಅಥವಾ ಡಿ ಎ ಆರ್ ಮೆನ್ 2020 ಅಂತ ಏನಿದೆ, ಈ ಒಂದು ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಇದಕ್ಕೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 45. ಹೈದರಾಬಾದ್ ಕರ್ನಾಟಕ ಹಾಗೂ ನಾನ್ ಹೈದರಾಬಾದ್ ಕರ್ನಾಟಕದವರು ಅಪ್ಲೈ ಮಾಡಬಹುದು. ಹಾಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 27 ಜುಲೈ 2020. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಇಲ್ಲಿದೆ ನೋಡಿ, ಇದೊಂದು ಅಪ್ಲಿಕೇಶನ್ ಡೀಟೇಲ್ಸ್. ಇದರಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭವಾದಂತ ದಿನಾಂಕ 26/5/2020, ಕೊನೆಯ ದಿನಾಂಕ 27/2020, ಮತ್ತೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 29/7/2020. ಇನ್ನು ರಿಕ್ರೂಟ್ಮೆಂಟ್ ಸ್ಟೇಜಸ್ ಅಂದ್ರೆ ನೇಮಕಾತಿ ಹಂತಗಳನ್ನ ನೋಡೋದಾದ್ರೆ ಬನ್ನಿ ನೋಡೋಣ. ಇಟಿ ಅಂಡ್ ಪಿ ಎಸ್ ಟಿ, ಹಾಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಮತ್ತೆ ಏಜ್ ಕ್ರೈಟೀರಿಯಾ, ಜಿ ಎಂ ಅವರಿಗೆ 21 ವರ್ಷ ಮಿನಿಮಮ್, 26 ವರ್ಷ ಮ್ಯಾಕ್ಸಿಮಮ್ ಫಾರ್ ಡೈರೆಕ್ಟ್ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಎಸ್ ಸಿ ಎಸ್ ಟಿ ಕ್ಯಾಟಗರಿ 1, 2A, 2B, 3A ಹಾಗೂ 3B ಅವರಿಗೆ 21 ವರ್ಷ ಮಿನಿಮಮ್, 28 ವರ್ಷ ಮ್ಯಾಕ್ಸಿಮಮ್. ಮತ್ತೆ ಇಲ್ಲಿ ಫಾರ್ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಅಂದರೆ ಇನ್ ಸರ್ವಿಸಲ್ಲಿ ಇರೋರಿಗೆ ಜಿ ಎಂ 21 ವರ್ಷ ಮಿನಿಮಮ್, 35 ವರ್ಷ ಮ್ಯಾಕ್ಸಿಮಮ್. ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ 1, 2A, 2B, 3A, 3B ಅವರಿಗೆ 21 ವರ್ಷ ಮಿನಿಮಮ್, 40 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ. ನೀವು ಬಾರ್ನ್ ಬಿಟ್ವೀನ್ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಡೇಟ್ ಇದರೊಳಗಡೆ ತಾವು ಬಾರ್ನ್ ಆಗಿರಬೇಕು. ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಪುಟ್ 5 ಇಯರ್ಸ್ ಮಿನಿಮಮ್ ಸರ್ವಿಸ್ ಆ್ಯಸ್ ಆನ್ 26/6/2020. ಓಕೆ, ಅಂದರೆ 5 ವರ್ಷ ನೀವು ಮಿನಿಮಮ್ ಸರ್ವಿಸನ್ನು ಮಾಡಿರಬೇಕಾಗುತ್ತೆ. ಇನ್ನು ಫೀ ಡೀಟೇಲ್ಸ್ ಈ ರೀತಿಯಾಗಿದೆ. ಜಿ ಎಮ್ ಓ ಬಿ ಸಿ 2A, 2B, 3A, 3B ಇವರಿಗೆ 250, ಎಸ್ ಸಿ ಎಸ್ ಟಿ ಕ್ಯಾಟಗರಿ 1 ಅವರಿಗೆ 100 ರೂಪಾಯಿಗಳು. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ಸು, ವಿದ್ಯಾರ್ಹತೆ ಬಂದ್ಬಿಟ್ಟು ಯು ಜಿ ಸಿಯಿಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ತಾವು ಪದವಿ ಅಥವಾ ತತ್ಸಮಾನ ಪರೀಕ್ಷೆಯನ್ನು ಪದವಿ ಅಥವಾ ತತ್ಸಮಾನ ಪದವಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ 26/6/2020 ಇದರ ಒಳಗೆ ಹೊಂದಿರಬೇಕು. ಓಕೆ, ಮತ್ತೆ ಸೇವಾನಿರತ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಮತ್ತು ಅನುಭವ ಈ ರೀತಿಯಾಗಿದೆ. ತಾವು ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಯಾವುದೇ ವೃಂದದಲ್ಲಿ 5 ವರ್ಷ ಕನಿಷ್ಠ ಸೇವೆಯನ್ನು ತಾವು ಸಲ್ಲಿಸಿರಬೇಕಾಗುತ್ತದೆ. ಓಕೆ, ಇಲ್ಲಿದೆ ನೋಡಿ, ಇದಿಷ್ಟು ತಮ್ಮ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥದ್ದು. ಮತ್ತು ಇಲ್ಲಿ ಎಂಡುರೆನ್ಸ್ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಈ ರೀತಿಯಾಗಿದೆ. ತಾವು ಇಲ್ಲಿ ಎಂಡುರೆನ್ಸ್ ಟೆಸ್ಟ್ ಫಾರ್ ಆಲ್ ಡೈರೆಕ್ಟ್ ಕ್ಯಾಂಡಿಡೇಟ್ಸ್ ಎಕ್ಸ್ಕ್ಲೂಡಿಂಗ್ ವುಮೆನ್ ಇನ್ ಸರ್ವಿಸ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ. ಅಂದರೆ ವುಮೆನ್ನು ಇನ್ ಸರ್ವಿಸ್ ಮ್ಯಾನ್ ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರನ್ನ ಬಿಟ್ಟು ಆರ್ ಎಸ್ ಐ ಸಿ ಆರ್ ಡಿ ಆರ್ ಅವರಿಗೆ ಇಲ್ಲಿ 16 ಮೀಟರ್ ರನ್ನಿಂಗ್ ಇರುತ್ತೆ, ಲಾಂಗ್ ಜಂಪ್ ಅಥವಾ ಹೈ ಜಂಪು, ಮತ್ತು ಶಾರ್ಟ್ ಪುಟ್ಟು 7.26 kg. ಕ್ವಾಲಿಫೈಯಿಂಗ್ ಟೈಮ್ ಬಂದುಬಿಟ್ಟು ನೀವು 16 ಮೀಟರ್ ರನ್ನಿಂಗನ್ನು 6:30 ಸೆಕೆಂಡಲ್ಲಿ ಓಡಬೇಕು. ಇನ್ನು ಲಾಂಗ್ ಜಂಪ್ ಅಥವಾ ಹೈ ಜಂಪು 3.80 ಮೀಟರ್ಸ್ ಇನ್ 3 ಚಾನ್ಸಸ್ ಓನ್ಲಿ. ಹೈ ಜಂಪ್ ಅಥವಾ ಹೈ ಜಂಪು 1.20 ಮೀಟರ್ಸ್ ಇನ್ 3 ಚಾನ್ಸಸ್ ಓನ್ಲಿ. ಶಾರ್ಟ್ ಪುಟ್ಟು 7.26 kg, 5.60 ಮೀಟರ್ಸ್ ಇನ್ 3 ಚಾನ್ಸಸ್ ಓನ್ಲಿ. ಮತ್ತು ಹಾಗೆ ತಮಗೆ ಫಿಸಿಕಲ್ ಸ್ಟ್ಯಾಂಡರ್ಡು ಈ ರೀತಿಯಾಗಿ ಕೇಳಿದ್ದಾರೆ ಇಲ್ಲಿ. ಹೈಟು ಮತ್ತು ಚೆಸ್ಟು 168 cm ಫಾರ್ ಮೆನ್ ಕೇಳಿದ್ದಾರೆ, ಹಾಗೆ 86 cm ವೆನ್ ಫುಲ್ಲಿ ಎಕ್ಸ್ಪ್ಯಾಂಡೆಡ್ ಯುವರ್ ಚೆಸ್ಟ್. ಹೈಟ್ ಬಂದ್ಬಿಟ್ಟು 168, ಚೆಸ್ಟ್ ಬಂದ್ಬಿಟ್ಟು 86. ಹಾಗೆ ಎಂಟ್ರೆನ್ಸ್ ಟೆಸ್ಟ್ ವುಮೆನ್ ಅವರಿಗೆ ಮತ್ತು ಇನ್ ಸರ್ವಿಸ್ ಎಕ್ಸ್ ಸರ್ವಿಸ್ ಮೆನ್ನು ಅವ್ರಿಗೂ ಫಿಸಿಕಲ್ ಸ್ಟ್ಯಾಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ. ತಾವು ಇದನ್ನು ತಿಳ್ಕೊಂಬಿಟ್ಟು ತಾವು ಎಲಿಜಿಬಲ್ ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡಬಹುದು. ಮತ್ತು ಡೀಟೇಲ್ಸ್ ಆಫ್ ವೇಕೆನ್ಸಿ ಇನ್ ಆರ್ ಎಸ್ ಐ ಸಿ ಆರ್ ಡಿ ಆರ್ ಇಲ್ಲಿ ಖಾಲಿ ಇರತಕ್ಕಂಥದ್ದು. ಡೈರೆಕ್ಟು 3 ಇನ್ ಸರ್ವಿಸ್ ಮ್ಯಾನ್ ಅವರಿಗೆ 1, ಇದು ಯಾವುದು ಹೈದರಾಬಾದ್ ಕರ್ನಾಟಕ ರೀಜನ್ ಅವರಿಗೆ. ನಾನು ಹೈದರಾಬಾದ್ ಕರ್ನಾಟಕ ರೀಜನ್ ಅವರಿಗೆ ಡೈರೆಕ್ಟ್ 35, ಇನ್ ಸರ್ವಿಸ್ ಮ್ಯಾನ್ 6, ಟೋಟಲು 45 ಇದೆ. ಹಾಗೆ ಇಲ್ಲಿದೆ ನೋಡಿ, ಅರ್ಜಿ ಶುಲ್ಕವನ್ನು ತಾವು HDFC ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಮಾತ್ರ ಪಾವತಿಸ್ತಕ್ಕದ್ದು. ಮತ್ತು ಅರ್ಜಿಯನ್ನು ಭರ್ತಿ ಮಾಡಿ ಚಾನಲ್ನ ತಾವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಆ ಅರ್ಜಿ ಶುಲ್ಕವನ್ನು ಇಲ್ಲಿ ತಾವು ತುಂಬಬೇಕಾಗಿದೆ. ಇದಿಷ್ಟು ಬಂದುಬಿಟ್ಟು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಖಾಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ ಅಂತ ಏನು ಕೊಟ್ಟಿದ್ದಾರೆ. ಇದರಲ್ಲಿ ಆರ್ಮ್ಡ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಕಾರ್ ಅಥವಾ ಡಿ ಎ ಆರ್ ಮೆನ್ ಇವರಿಗೆ ಇರತಕ್ಕಂಥ ಮಾಹಿತಿ, ತಾವು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಿ ಹಾಗೆ ಬೇರೆಯವ್ರ ಜೊತೆ ಈ ಅಪ್ಲಿಕೇಶನ್ನ ಶೇರ್ ಮಾಡ್ಕೊಂಬಿಟ್ಟು ಅವರಿಗೂ ಕೂಡ ಸಹಾಯ ಮಾಡಿ. ಥ್ಯಾಂಕ್ ಯು.